ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇನ್ನುವರೆಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನೆಲ್ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಲು ಮರಿಬೇಡಿ. ಇವತ್ತು ನಾನು ನಿಮ್ಗೆ ಒಂದು ತುಂಬಾ ಸಿಂಪಲ್ ಬಟ್ ಯುನಿಕ್ ಸೀರೆ ಕುಚ್ಚುವನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸೀರೆ ಕುಚ್ಚು ಡಿಸೈನ್ ನಲ್ಲಿ ನಾನು ಯಾವ್ದೇ ತರ ಬಿಡ್ಸ್ ಅನ್ನು ಯೂಸ್ ಮಾಡಿಲ್ಲ, ಬಟ್ ಆದ್ರೂ ಇದು ತುಂಬಾನೇ ಯುನಿಕ್ ಕಾಣುತ್ತೆ. ಈ ಡಿಸೈನ್ ನಲ್ಲಿ ನಾನು ಸಿಂಪಲ್ ಆಗಿ ನಾವು ಗಂಟ್ ಹಾಕಿ ಕುಚ್ಚು ಕಟ್ತೀವಿ, ಅದೇ ತರ ಡಬಲ್ ಲೇಯರ್ ನಲ್ಲಿ ಕುಚ್ಚು ಬರುತ್ತೆ. ಸೊ ಈ ಡಿಸೈನ್ ಅನ್ನ ನೀವು ಖಂಡಿತ ಟ್ರೈ ಮಾಡಿ, ಮತ್ತೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ವಿಡಿಯೋನ ನೀವು ಎಂಡ್ ವರ್ಗೂ ಪೂರ್ತಿಯಾಗಿ ನೋಡಿ. ಸೊ ನಡೀರಿ ನೋಡೋಣ. ಈ ಡಿಸೈನ್ ಹಾಕಲು ಫಸ್ಟ್ ಮತ್ತು ಲಾಸ್ಟ್ 5 ಸ್ಟ್ರಾಂಡ್ಸ್ ತಗೋಬೇಕು, ಹಾಗೆ ಮಿಡಲ್ ಎಳೆಗಳು 9 ಸ್ಟ್ರಾಂಡ್ಸ್ ಅನ್ನು ತಗೋಬೇಕು. ಇವಾಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಆ ಪ್ರಕಾರ ಎಳೆಗಳು ಇನ್ಸರ್ಟ್ ಮಾಡುವಾಗ ತುಂಬಾನೇ ಕಮ್ಮಿ ಗ್ಯಾಪ್ ಇಟ್ಕೋಬೇಕು. ಮತ್ತು ಈ ಎಳೆಗಳು ಲೆಂತ್ ಕೂಡ ಒಂದ್ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಇವಾಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಆ ಪ್ರಕಾರ ಸಿಂಪಲ್ ಆಗಿ ಈ ತರ ವಿಂಡೋ ಶೇಪ್ ನಲ್ಲಿ ಗಂಟು ಹಾಕ್ತಾ ಹೋಗ್ಬೇಕು. ಸೊ ಇದೇ ಡಿಸೈನ್ ಪೂರ್ತಿ ಫಸ್ಟ್ ಲೈನ್ಗೆ ಕಂಟಿನ್ಯೂ ಮಾಡಬೇಕು. ನಾನು ಇವಾಗ ಸ್ಯಾಂಪಲ್ ಆಗಿ ನಿಮಗೆ ಇಲ್ಲಿ ಇಷ್ಟೇ ಎಳೆಗಳು ತಗೊಂಡು ತೋರಿಸ್ತಾ ಇದ್ದೀನಿ. ನೀವು ಸೇಮ್ ಪ್ರೊಸೀಜರ್ ಪೂರ್ತಿ ಸೀರೆ ಸರ್ಗೆಗೆ ಕಂಟಿನ್ಯೂ ಮಾಡಬೇಕು. ಈ ತರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಇವಾಗ ನಾನು ಮತ್ತೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಆ ಪ್ರಕಾರ 2-1-2-1 ತರ ಗಂಟು ಹಾಕ್ತಾ ಹೋಗ್ಬೇಕು. ಇವಾಗ ನೋಡಿ, ನಾನು ಫಸ್ಟ್ 3 ವಿಂಡೋಸ್ ಅನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ 3 ಸ್ಟ್ರಾಂಡ್ಸ್ ಅನ್ನ ಈ ತರ ಹಿಡ್ದಿದ್ದೀನಿ. ಇದರಲ್ಲೇ ನಾನು ಇವಾಗ ಮತ್ತೆ ಸೇಮ್ ವಿಂಡೋ ಶೇಪ್ ನಲ್ಲಿ 2 ಗಂಟು ಹಾಕ್ತಾ ಇದ್ದೀನಿ. 1-2. ಇವಾಗ ನಾನು ಇಲ್ಲಿ ಪಾರ್ಟಿಷನ್ ಮಾಡ್ತಾ ಇಲ್ಲ, ಈ ಫುಲ್ ಸ್ಟ್ರಾಂಡ್ಸ್ ಎಲ್ಲ ತಗೊಳ್ತಾ ಇದ್ದೀನಿ. ಆಮೇಲೆ ಇವು 2 ಸ್ಟ್ರಾಂಡ್ಸ್ ಅನ್ನ ಹಿಡ್ಕೊಂಡು ಒಂದೇ ವಿಂಡೋ ಶೇಪ್ ನಲ್ಲಿ ಗಂಟು ಹಾಕ್ತಾ ಇದ್ದೀನಿ. ಸೊ ಈ ತರ 3-2-1 ಅಂತ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಸೊ ಇದೇ ಸೇಮ್ ಪ್ರೊಸೀಜರ್ ಅನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ತರ ಪಾರ್ಟಿಷನ್ ನಲ್ಲಿ 3-2-1 ಸೆಕ್ಷನ್ ಮಾಡ್ಕೊಂಡಿದ ಮೇಲೆ ನಾವು ಏನ್ ಮಾಡಬಹುದು ಅಂದ್ರೆ, ಇವಾಗ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಇವಾಗ ನೋಡಿ, ನಾನು ಇಲ್ಲಿ ಫುಲ್ ಸ್ಟ್ರಾಂಡ್ಸ್ ಅನ್ನ ತಗೊಳ್ತಾ ಇದ್ದೀನಿ, ಎಲ್ಲಾ ಎಳೆಗಳನ್ನು ತಗೊಂಡು ಇವಾಗ ಇಲ್ಲಿ ಒಂದು ಮತ್ತೆ ಒಂದು ಗಂಟು ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾವು ಇಲ್ಲಿ ಒಂದು ಗಂಟು ಹಾಕಿದ್ದೀವಿ, ಮತ್ತೆ ನಾನು ಸೆಕೆಂಡ್ ಗಂಟು ಹಾಕ್ತಾ ಇದ್ದೀನಿ. ಸೊ ದಿಸ್ ಒನ್ ಮತ್ತೆ ದಿಸ್ ಒನ್ ಫಸ್ಟ್ ಮತ್ತು ಲಾಸ್ಟ್ ಎಲ್ಲ ಎಳೆಗಳನ್ನು ತಗೊಂಡು ಈ ತರ ಗಂಟು ಹಾಕೋಬೇಕು. ಓಕೆ, ನಾವು ಮಿಡಲ್ ಎಳೆಗಳಲ್ಲಿ ಗಂಟು ಹಾಕುವಾಗ ಪಾರ್ಟಿಷನ್ ಮಾಡಬೇಕು. ಈ ತರ 2 ಪಾರ್ಟಿಷನ್ ಈಕ್ವಲ್ ಸ್ಟ್ರಾಂಡ್ಸ್ ನಲ್ಲಿ ಮಾಡಿ ಸೇಮ್ ಗಂಟು ಹಾಕೋಬೇಕು. ಸೊ ಈ ತರ ಗಂಟು ಹಾಕಿದ ಮೇಲೆ ಇವಾಗ ಈ ಫಸ್ಟ್ ಸ್ಟ್ರಾಂಡ್ಸ್ ಫುಲ್ ಎಲ್ಲಾ ಎಳೆಗಳನ್ನು ತಗೊಂಡು ಈ ಫಸ್ಟ್ ಎಳೆಗಳಲ್ಲಿ ಮತ್ತೆ ಈ ತರ ಪಾರ್ಟಿಷನ್ ಮಾಡಿ ಇಲ್ಲಿ ಮತ್ತೆ ಈ ತರ ಗಂಟು ಹಾಕ್ಬೇಕು. ಇವಾಗ ಈ ಪಾರ್ಟಿಷನ್ ನಲ್ಲಿ ಉಳಿದಿದ್ದು ಎಳೆಗಳು ಮತ್ತೆ ಈ ಸೆಕೆಂಡ್ ಎಳೆಗಳಲ್ಲಿ ಪುನಃ ಪಾರ್ಟಿಷನ್ ಮಾಡಿ ಇಲ್ಲಿ ಒಂದು ಈ ತರ ಗಂಟು. ಸೊ ಸೇಮ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ಈ ತರ ಹಾಕೊಂಡಿದ ಮೇಲೆ ನಾವು ಇವಾಗ ನಾನು ಫಸ್ಟ್ 3 ಎಳೆಯನ್ನು ಹಿಡಿತಾ ಇದ್ದೀನಿ, 3 ಸ್ಟ್ರಾಂಡ್ಸ್ ಅನ್ನು ತಗೊಂಡಿದ್ದೀನಿ. ಇವಾಗ ಮತ್ತೆ ಸೇಮ್ ಫಸ್ಟ್ ಎಲ್ಲಾ ಎಳೆಗಳನ್ನು ತಗೊಂಡು ಸೆಕೆಂಡ್ ಎಳೆಗಳಲ್ಲಿ ಈ ತರ ಪಾರ್ಟಿಷನ್ ಮಾಡಿ ವಿಂಡೋ ಶೇಪ್ ನಲ್ಲಿ ಗಂಟು ಹಾಕ್ತಾ ಇದ್ದೀನಿ. ಸೊ ಈ ತರ ಎರಡು ಗಂಟು ಹಾಕಿದ ಮೇಲೆ ಇವು ಎರಡು ಕೆಳಗಿನ ಎಳೆಗಳು ಸೇರಿಸಿ ಒಂದು ವಿಂಡೋ ಶೇಪ್ ನಲ್ಲಿ ಗಂಟು ಹಾಕ್ತಾ ಇದ್ದೀನಿ. ಸೊ ಇದೇ ಸೇಮ್ ಪ್ರೊಸೆಸ್ ಅನ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ತರ ಸ್ಟೆಪ್ ಆದ್ಮೇಲೆ ಇವಾಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಆ ಪ್ರಕಾರ ವಿಂಡೋ ಶೇಪ್ ನಲ್ಲಿ ಕಂಟಿನ್ಯೂ ಗಂಟು ಹಾಕ್ತಾ ಹೋಗ್ಬೇಕು. ಇವಾಗ ಎರಡು ಎಳೆಯನ್ನು ಸೇರಿಸಿ ಒಂದು ವಿಂಡೋ ಶೇಪ್ ನಲ್ಲಿ ಗಂಟು ಹಾಕ್ತಾ ಹೋಗ್ಬೇಕು. ಇವಾಗ ಲಾಸ್ಟ್ ವಿಂಡೋ ನಲ್ಲಿ ನಾವು ಇವಾಗ ಬೇಬಿ ಕುಚ್ಚು ಅನ್ನ ಇನ್ಸರ್ಟ್ ಮಾಡಬೇಕು. ಬೇಬಿ ಕುಚ್ಚು ಇನ್ಸರ್ಟ್ ಮಾಡ್ಲಿಕ್ಕೆ ನಾನು 70 ಎಳೆಗಳನ್ನು ತಗೊಂಡಿದ್ದೀನಿ. ಇದು ಬೇಬಿ ಕುಚ್ಚು ಇನ್ಸರ್ಟ್ ಮಾಡಿ ಇವಾಗ ಜರಿ ಥ್ರೆಡ್ದಿಂದ ನಾಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ಡಬಲ್ ಲೇಯರ್ ಕುಚ್ಚು ಕ್ರಿಯೇಟ್ ಆಗುತ್ತೆ, ತುಂಬಾ ಬ್ಯೂಟಿಫುಲ್ ಕಾಣುತ್ತೆ. ಸೊ ಈ ಡಿಸೈನ್ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.